ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ತಾಲೂಕಿನ ಜನರಿಗೆ ವಿಶೇಷವಾಗಿ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಗೃಹ ಪ್ರವೇಶ ಇತ್ತು. ಎಲ್ಲರೂ ಬಂದು ಒಂದು ಹೇಳೋಕ್ಕಾಗಲ್ಲ, ಅಷ್ಟು ಜನ ಬಂದು ನನಗೊಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನ ಜನಗಳಿಗೆ. ಮತ್ತು ನಂದು ನಮ್ಮ ಆನಂದ್ ಗುರುಜಿ ಸ್ವಾಮಿಯವರು ಎಷ್ಟೋ ವರ್ಷಗಳಿಂದ ನನಗೆ ಚೆನ್ನಾಗಿ ಗೊತ್ತು. ಮೊದಲನೇದಾಗಿ ಇದೇ ನಮ್ಮ ಮುಳಬಾಗಿಲಿನ ತಾಲೂಕಿನ ನನ್ನ ಬರ್ತ್ಡೇಗೆ ಸ್ವಾಮೀಜಿನ ಕರೆಸಿದ್ದೆ ಬಂದಿದ್ದರು. ಆವಾಗೂ ನನಗೊಂದು ಆಶೀರ್ವಾದ ಕೊಟ್ಟರು. ಮತ್ತು ಎರಡನೋದು ನನ್ನ ಮಗಳು ಮದುವೆ ಟೈಮಲ್ಲೂ ಬಂದಿದ್ದರು ಸ್ವಾಮಿ. ನಮ್ಮ ಮಗಳು ಮದುವೆ ಟೈಮಲ್ಲೂ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋದರು. ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತಾ ಇದೆ. ಮತ್ತು ಇವತ್ತು ನಿಜ ಹೇಳಬೇಕು ಅಂದರೆ ಸ್ವಾಮೀಜಿ ಬಂದು ಮೊದಲನ್ನು ಸ್ವಲ್ಪ ಫ್ರೀಯಾಗಿದ್ದರು. ಇವಾಗ ಇಂಡಿಯಾನಲ್ಲಲ್ಲ, ಹೊರಗ ದೇಶದಲ್ಲೂ ಅಷ್ಟು ಬ್ಯುಸಿ ಆಗಿದ್ದಾರೆ ಸ್ವಾಮೀಜಿ. ಅಷ್ಟು ಶೆಡ್ಯೂಲ್ ಅಂದರೆ ಟೈಮಿಂಗು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ತಿಂಗಳಿನಿಂದ ನನಗೇನಂದರೆ ಸ್ವಾಮಿ ಬರಬೇಕು, ನಮ್ಮ ಮನೆ ಒಳಗಡೆ ಕಾಲಿಕ್ಕಬೇಕು, ನಮಗೊಂದು ಆಶೀರ್ವಾದ ಕೊಡಬೇಕು ಅಂತ ಎಷ್ಟೋ ನಾನು ಒಂದು ಅಮ್ಮಮ್ಮ ಅಂದರೆ ಒಂದು 30-40 ಫೋನ್ಗಳು ಮಾಡಿದ್ದೀನಿ ಸ್ವಾಮಿ. ನನಗಿವತ್ತು ಬಂದೇ ಬರಬೇಕು ಸ್ವಾಮಿ ಅಂತೇಳಿ ಎರಡು ಕಾರ್ಯಕ್ರಮಗಳು ಅಲ್ಲಿ ಸ್ವಲ್ಪ ಡಿಲೇ ಮಾಡಿಕೊಂಡು ನಮ್ಮ ಹತ್ರ ಬಂದಿದ್ದಕ್ಕೆ, ನಮಗೊಂದು ಆಶೀರ್ವಾದ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸ್ವಾಮಿ. ಮತ್ತೆ ಬಂದುಬಿಟ್ಟು ಇದು ನಾನು ನಿಜ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ಇವತ್ತು ಬಂದಿದ್ದಕ್ಕೆ ನನಗೆ ಒಂದು ಆನೆ ಬಳ ಬಂದಂಗೆ. ಯಾಕೆ ಅಂದರೆ ಸ್ವಾಮೀಜಿ ಒಂದು ಆಶೀರ್ವಾದ ಕೊಟ್ಟರೆ ನಮಗೆ ಎಷ್ಟೋ ಒಳ್ಳೆಯದು ಆಗಿದೆ, ಒಳ್ಳೆಯದು ನಡೆದಿದೆ, ಎಲ್ಲ ಒಳ್ಳೆಯದಾಗಿದೆ. ಅದರಿಂದಾನೇ ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ಹೋಗ್ತಾ ಇದ್ದಾರೆ. ಮತ್ತೆ ಬಂದುಬಿಟ್ಟು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಮಾಧ್ಯಮವರಿಗೆ, ಪತ್ರಕರ್ತರಿಗೆ, ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ಮತ್ತು ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.